ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇ ರೀ ನಾನು ಶ್ವೇತಾ ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ಅನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಬೇಡ್ರಿ ಈ ನಮ್ಮ ಭವ್ಯ ಭಾರತದಾಗ ಅತ್ಯಂತ ಸಂಶಯದಿಂದ ನೋಡುವಂಥ ವಸ್ತು ಅಂತ ಏನರೇ ಒಂದು ಅದು ಇ ವಿ ಎಮ್ ಮಷಿನ್ ನೋಡ್ರಿ िटी एन गाईवी संशय पड़ोस कांग्रेस ईवीएम दाह अनुमान शुरू माया तो इन्होने कुछ गड़बड़ पहले से कर रखी है कि इनको मालूम है कि हमें 400 मिलने वाले है, है कि नहीं? नहीं तो इस तरह ज्योतिषी के तरह कैसे कह सकते हैं कि क्या मिल रहा है हम इतना कह सकते हैं कि अगर इस देश में आज के दिन ऐसा चुनाव हो जिसमें कोई गड़बड़ी नहीं हो जिसमें ईवीएम में कोई गड़बड़ी नहीं है तो मैं दावे के साथ कह एक ये 180 से ज्यादा सीट नहीं ले सकते उससे भी कम लेंगे सीट गेलती भविष्य हेली कतार मोदी अब हेंग थे ज्योतिषी थरा शकुन है पिंकी सिस्टर वाद नोड्रपा ಅಯ್ಯೋ ಅಕ್ಕಯ್ಯ ಎಲ್ಲ ಸ್ಪರ್ಧೆದಾಗೂ ಒಂದು ಗುರಿ ಇರಬೇಕು ಇಷ್ಟು ಗೆಲ್ತೀವಿ ಅಂತ ಹೋಪ್ ಇರಬೇಕು ನಾಲ್ಕುನೂರು ಗುರಿ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಚಾಲು ಮಾಡಿದ್ರೆ ಒಂದು ಹತ್ತಿಪ್ಪತ್ತು ಸೀಟ್ ಕಮ್ಮಿ ಬಂದರೂ ಪರವಾಗಿಲ್ಲ ಆದರೆ ಚಲೋ ಸಾಧನೆ ಅನ್ನೋ ಥರ ಗೆಲ್ಲಬೇಕು ಬಿಟ್ರಿ ಇದೆಲ್ಲ ನಿಮಗೆ ಎಲ್ಲಿ ಅರ್ಥ ಆಗಬೇಕು ನಿಮ್ಮ ಪಕ್ಷಕ್ಕೆ ಗುರುನು ಇಲ್ಲ ಗುರಿನೂ ಇಲ್ಲ ಏನಿದ್ರೂ ಬರೀ ಉರಿ ಅಷ್ಟೇ ಅದರಾಗೂ ಮೋದಿ ಮತ್ತು ಇ ವಿ ಎಮ್ ಮಷಿನ್ ಮ್ಯಾಲಂತೂ ಜಾಸ್ತಿ ಉರಿನೇ ಅಂತ ಹೇಳ್ಬೋದು ಹೌದ್ರಿ ಎಲೆಕ್ಷನ್ ಕಮಿಷನ್ ಯಾವನಾರ ಬಂದು ಇ ವಿ ಎಮ್ ಹ್ಯಾಕ್ ಮಾಡ್ರಪ್ಪ ಅಂತ ಓಪನ್ ಚಾಲೆಂಜ್ ಹಾಕಿದ್ರಲ್ಲ ಅವಾಗ ನೀವೇನು ಭಾರತದಾಗಿದ್ರೆ ಏನು ಇಟಲಿದಾಗಿದ್ರು ಈ ನಿಮ್ಮ ಪಕ್ಷದಿಂದ ಒಬ್ಬರೂ ಸಹಿತ ಇ ವಿ ಎಮ್ ಹ್ಯಾಕ್ ಮಾಡ್ಲಿಕ್ಕೆ ಮುಂದೆ ಬರಲಿಲ್ಲಲ್ಲ ಯಾಕ ಅಲ್ಲ ನಿಮಗೆ ಅವಾಗ ತಿಳಿದಿರಬೇಕಲ್ಲ ಇ ವಿ ಎಮ್ ಅನ್ನೋದು ಯಾರಿಂದನೂ ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಅರ್ಥ ಆಗಿರ್ಬೇಕಲ್ಲ ಇದೇ ಚುನಾವಣಾ ಆಯೋಗ ಕರ್ನಾಟಕದಾಗ ವಿಧಾನಸಭಾ ಚುನಾವಣೆ ಮಾಡ್ತಲ್ಲ ಅವಾಗರೆ ಇ ವಿ ಎಮ್ ಇತ್ತೇನೇನು ಬ್ಯಾಲೆಟ್ ಪೇಪರ್ ಇತ್ತ ನೂರ ಮೂವತ್ತೈದು ಸೀಟ್ ಗೆದ್ದು ಅಧಿಕಾರಕ್ಕೆ ಬಂದ್ರಲ್ಲ ಅವಾಗ ಯಾರರೇ ಒಬ್ರೇ ಒಬ್ರು ಇದು ಕಾಂಗ್ರೆಸ್ ಇ ವಿ ಎಮ್ ಹ್ಯಾಕ್ ಅಂತ ಅಂದ್ರೇನು ಹೇಳ್ರಿ ಅವಾಗ ನೀವು ಭಾರತದಾಗಿದ್ರೋ ಏನು ಇಟಲಿದಾಗಿದ್ರೋ ಸಿದ್ದು ಸರ್ಕಾರ ಬಂದಾಗ ಕುಣಿದ್ರಲ್ಲ ಅವಾಗ ನೀವು ಭಾರತದಾಗಿದ್ರೇನು ಮತ್ತು ಇಟಲಿಗೆ ಹೋಗಿ ಕುಂತಿದ್ರು ಈ ತೆಲಂಗಾಣ ಎಲೆಕ್ಷನ್ನು ಬ್ಯಾಲೆಟ್ ಪೇಪರ್ನಾಗ ಆಯ್ತಾ ಏನು ಇ ವಿ ಎಮ್ನಾಗ ಆಯ್ತಾ ಅಲ್ಲಿ ಕಾಂಗ್ರೆಸ್ ಬಂತು ರೇವಂತ್ ರೆಡ್ಡಿ ಸಿ ಎಮ್ ಆದರು ಅವಾಗೆಲ್ಲ ಯಾಕೆ ಇ ವಿ ಎಮ್ ಮೆಷಿನ್ ಮ್ಯಾಲೆ ನಿಮಗೆ ಸಂಶಯ ಬರಲಿಲ್ಲ ಅಂತ ನೋಡ್ರಿ ರಿಸಲ್ಟ ನಿಮ್ಮ ಪಕ್ಷದ ಪರ ಬಂದ್ರ ಇ ವಿ ಎಮ್ ಪತಿವ್ರತೆ ಬಂದಿಲ್ಲ ಅಂದ್ರೆ ಬ್ಯಾಡಬೇಡ್ರಿ ಸುಮ್ಮನೆ ಮತ್ಯಕ್ಕೆ ಈ ಮೊದಲು ನೀವು ಮೋದಿಯನ್ನು ಎದುರಿಸೋದು ಹೆಂಗಂತ ಒಂದು ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಬರ್ರಿ ಇಟಲಿಯಿಂದ ಅಲ್ರಿ ಆ ಮತ್ತು ಭಾರತದಾಗೆ ಇದ್ಕೊಂಡು ಮಾಡ್ರಿ ನೋಡ್ಲಿಕ್ಕೆ ಥೇಟ್ ನಿಮ್ಮಿ ಇಂದಿರಮ್ಮನ ಥರ ಅದಿನ ಅಂಥೇಳಿ ಪಿ ಆರ್ ಸ್ಟಂಟ್ ಮಾಡಿ 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 ಎರಡು ಅವಧಿನೇ ಕಳಿತು ಏನೂ ಯೂಸ್ ಆಗಲಿಲ್ಲ ಇ ವಿ ಎಮ್ ಮ್ಯಾಲೆ ಸಂಶಯ ಅಂತ ಹೇಳಿ ಹೇಳಿ ಮಂದಿ ತೀರ್ಮಾನನ ಅವಮಾನ ಅನ್ನೋದು ನಿಮಗೆ ಸ್ವಲ್ಪ ಲಕ್ಷ್ಯದಾಗಿ ಆ ಮತ್ತು ಇನಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅವ್ರ ಪಕ್ಷದ ಶಾಸಕರು ಮಂತ್ರಿಗಳು ಹುರುಪು ಹೆಚ್ಚಾಗ್ತದಂದ್ರೆ ಓಕೆರಪ್ಪ ಒಪ್ಕೊಳ್ಳೋಣ ಆದರೆ ಈ ಮುಸುಳು ಹುಡುಗರು ಯಾಕೆ ಕುಡಿದು ಮಂಗೆಂಥರ ಆಡ್ತಾರಂತ ನನಗೆ ಅರ್ಥನೇ ಆಗಲ್ಲಕ್ಕೆ ನೋಡ್ರಿ ನಿನ್ನೆ ಏನಿತ್ತು ಹೇಳ್ರಿ ರಾಮನವಮಿ ಹಿಂದೂಗಳ ಹಬ್ಬ ಹಿಂದೂ ಹುಡುಗರು ತಂಪಾಡಿಗೆ ತಾವು ಹಬ್ಬ ಮುಗಿಸ್ಕೊಂಡು ಕಾರನ್ಯಾಗ ಜೈ ಶ್ರೀರಾಮ್ ಅಂತ ಹೇಳ್ಕೊತ ಹೊಂಟಿದ್ರೆ ಅದಕ್ಕೆ ಮುಸಲು ಹುಡುಗರು ಸಿಟ್ಟಿಗೆ ಬಂದರು ಬೈಕ್ ನಾಗ ಚೇಜ್ ಬಂದು ನೋ ರಾಮ ಓನ್ಲಿ ಅಲ್ಲ ಅಂತ ಹೊಡಿಲಿಕ್ಕೆ ಬಂದರು. ಗುರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮಾಡ್ಕೊಂತೀರಿ ನಿಮ್ಮ ಬರ್ತೀರಾ ನಿಮ್ ಹಬ್ಬಕ್ ಬರ್ತೀರಾ ನಾವು ನೀವು ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರೆ ಹೇಳ್ರಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ನೀರಿಲ್ಲ ಅಭಿವೃದ್ಧಿಗೆ ರೊಕ್ಕಿಲ್ಲ ಕಡಿ ಪಕ್ಷ ನಮ್ಮ ಹಿಂದೂಗಳ ಹಬ್ಬರೇ ನೆಮ್ಮದಿಂದ ಮಾಡೋಣ ಅಂದ್ರೆ ಅಂಥ ವಾತಾವರಣನೇ ಇಲ್ಲ ಕಾನೂನು ಪೊಲೀಸರ ಅಂಜಿಕೆ ಇಲ್ಲಂದ್ರೆ ಇನ್ನೇನಾಗ್ತೈತಿ ಹೇಳ್ರಿ ಅಲ್ಲ ನಾವು ಏನರೆ ಈ ಮುಸ್ಲ್ರ ಹಬ್ಬಕ್ಕೆ ಕಾರ್ಬಾರ ಕೊಂಕ ತೆಗೆದಿವ್ಯಾ ನಾವು ಅಲ್ಲ ಅನ್ನಂಗಿಲ್ಲ ರಾಮ ಅನ್ರಿ ಅಂತ ಧಮ್ಕಿ ಹಾಕಿ ಹೊಡಿಲಿಕ್ಕೆ ಹೋಗಿವ ಅವ್ರ ಲಾಜಿಕ್ಕೇ ನನಗೆ ಅರ್ಥ ಆಗೋದಿಲ್ಲ ನೋಡ್ರಪ್ಪ ಇವ್ರ ಸರ್ಕಾರ ಅಂತೂ ಏನೂ ಮಾಡಲ್ಲ ಅಂತ ಅನ್ನಿಸ್ಬಿಟ್ಟೈತಿ ಇನ್ನು ಕರ್ನಾಟಕದಾಗ ಅಷ್ಟೇ ಅಲ್ರಪ್ಪ ಕಾಂಗ್ರೆಸ್ ಇದ್ದಲ್ಲೆಲ್ಲ ಹಿಂದೂಗಳನ್ನ ನಾಯಿ ನೋಡ್ದಂಗೆ ನೋಡ್ಲಿಕ್ಕೆ ಹತ್ತಾರ ನೋಡ್ರಿ ತೆಲಂಗಾಣದಾಗ ಮೊನ್ನೆ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಲ್ಲಿ ಈ ಕೇಸರಿ ಬಟ್ಟಿ ಹಾಕೊಂಡು ಬಂದ್ರ ಗುರ್ರ ಅಂತ ಅಲ್ಲಿಗೆ ಹತ್ತಾರ ತೆಲಂಗಾಣದ ಕ್ರೈಸ್ತರ ಸ್ಕೂಲ್ ಮದರ್ ತೆರೆಸಾ ಶಾಲೆಯಾಗ ಮಕ್ಕಳು ಕೇಸರಿ ಬಟ್ಟೆ ಹಾಕೊಂಡು ಬಂದಿದ್ದಕ್ಕೆ ಪ್ರಿನ್ಸಿಪಾಲ್ ಜೈಮುನ್ ಜೋಸೆಫ್ ಅನ್ನೋರು ಸಿಟ್ಟ ಗೆದ್ದು ಬಿಟ್ಟಾರಂತ ಏ ನಿಮ್ಮ ಅವ್ವ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಬರ್ರಿ ಅಂತ ಕ್ಲಾಸ್ನಿಂದ ಹೊರಗೆ ಹಾಕ್ಯಾರಂತ ಇದು ಯಾವಾಗ ಹಿಂದೂ ಸಂಘಟನೆಗಳಿಗೆ ಗೊತ್ತಾಯ್ತು ನೋಡ್ರಿ ನೂರಾರು ಹಿಂದೂ ಕಾರ್ಯಕರ್ತರು ಸಾಲಿಬಲ್ ಹೋದ್ರು ಕೇಸರಿ ಬಟ್ಟಿಗೆ ಯಾಕೆ ಅವಕಾಶ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಮಾತಿಗೆ ಮಾತು ಬೆಳೀತು ಗಾಜುನೂ ಒಡಿತು ಪೊಲೀಸರು ಬಂದ್ರು ಸಾಲಿದ್ರ ಸಿಬ್ಬಂದಿ ಮೇಲೆ ಕೇಸ್ನೂ ದಾಖಲು ಮಾಡಿದ್ರು ನೋಡ್ರಿ ನೋಡ್ರಪ್ಪ ಕಾಕ ತಾಳಿ ಅಂದ್ರೆ ನಾನು ಇವತ್ತು ಕೇಸರಿ ಬಟ್ಟೆ ಹಾಕ್ಕೊಂಡು ಬಂದೀನಿ ಇದನ್ನು ನೋಡಿ ಎಷ್ಟು ಮಂದಿಗೆ ಸಿಟ್ಟು ಬರ್ತೈತೋ ಏನು ಅವ್ರಿಗೆಲ್ಲ ನಾ ಹೇಳೋದು ಒಂದೇ ಮಾತು ಸಿಟ್ಟು ಬಂದ್ರೆ ಹಿಟ್ ಮುಖ್ರಿ ಅಂತ ಮತ್ತಿನ ಏನ್ರಿ ಎವ್ರಿ ಆ್ಯಕ್ಷನ್ ಹ್ಯಾಸ್ ಆನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನ್ಯೂಟನ್ಸ್ಲಾ ಕೇಳಿರಿಲ್ ನೀವು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ವಿಜ್ಞಾನದಾಗ ಹೇಳ್ಕೊಟ್ಟಾರ ಸಾಲಿಕಲ್ ತವ್ರಾದ್ರೆ ಗೊತ್ತಾಗ್ತದ ಅದೇ ಇಲ್ಲಾಗಿದ್ದು ನಮ್ಮ ದೇಶದ ಬಾವುಟದಾಗ ಕೇಸರಿ ಬಣ್ಣ ಇಲ್ಲೇನು ಹೇಳ್ರಿ ಈ ಸ್ಕೂಲ್ನಾಗ ತಿರಂಗ ಹಾರಿಸಲೇನು ಹೇಳ್ರಿ ಕೆ ಅಂದ್ರೆ ಯಾಕಿಷ್ಟು ಸಿಟ್ಟು ಯಾಕಿಷ್ಟು ತಾತ್ಸಾರ ಅಂತ ನನಗೆ ತಿಳಿಯಲಾಗ ನೋಡ್ರಪ್ಪ ಕರ್ನಾಟಕದಾಗ ಇವರು ತೆಲಂಗಾಣದಾಗ ಅವರು ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಇವರೆಲ್ಲ ಬಾಲ ಅನ್ನೋದು ನಿಮ್ಗೆ ಈಗ ಏನಾರು ಗೊತ್ತಾಯ್ತಾ ಗೊತ್ತಾದ್ರೆ ಕಮೆಂಟ್ ಮಾಡಲ್ಲ ಈಗ ನಾವು ಸೀದಾ ಕಮೆಂಟ್ ಕಿಂಗ್ ಕ್ವೀನ್ಸ್ ಮಾಡಿದಂಥ ಡಿಸೈನ್ ಡಿಸೈನ್ ಕಮೆಂಟ್ ನೋಡ್ಕೊಂಡು ಬರೋಣ ಬರ್ರಿ ಇವತ್ತಿನ ಕಮೆಂಟ್ ಸೆಗ್ಮೆಂಟ್ನಾಗ ಒಬ್ಬರು ಭಾಳ ಅಂದ್ರೆ ಭಾಳ ಚಂದ ಕಮೆಂಟ್ ಮಾಡ್ಯಾರ ಹೇಳ್ತೀನಿ ಕೇಳ್ರಿ ಚಂದ್ರಶೇಖರ್ ಕೆ ಎಸ್ ಸಿ ಒನ್ ಟು ಡಬಲ್ ಫೈವ್ ಅನ್ನುವಂಥವರು ಶ್ವೇತಾ ಮಗಳೇ ಮಿರ್ಚಿ ಮಂಡಕ್ಕಿಯಲ್ಲಿ ನಿನ್ನ ಮಾತುಗಳು ಅದ್ಭುತ ಒಂದನೇದಾಗಿ ನಿನ್ನ ಮಾತುಗಳು ಕೇಳಿ ಹಿಂದುಗಳು ಬುದ್ಧಿ ಕಲೀಲಿಲ್ಲ ಅಂದರೆ ನಮಗಿಂತ ಮೂರ್ಖರು ಇಲ್ಲ ಎರಡನೇದಾಗಿ ನಾನೊಬ್ಬ ನಿವೃತ್ತ ಉದ್ಯೋಗಿ ನನ್ನ ಶ್ರೀಮತಿ ತೀರಿಕೊಂಡು ಇಪ್ಪತ್ತೆಂಟು ತಿಂಗಳಾಯಿತು ನಾನು ಹಲವಾರು ಯೋಚನೆಯಲ್ಲಿರುತ್ತೇನೆ ಆದರೆ ಮಿರ್ಚಿ ಮಂಡಕ್ಕಿ ನೋಡುವಾಗ ಅದೆಲ್ಲ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ನನ್ನ ಗಮನವೆಲ್ಲ ನಿನ್ನ ಮಾತಿನ ಕಡೆ ಇರುತ್ತೆ ಅಂತ ಅನ್ಕೋತೀನಿ ಆಗ ಅನ್ಕೋತೀನಿ ಈ ಕಾರ್ಯಕ್ರಮದ ಸಮಯ ಮತ್ತಷ್ಟು ವಿಸ್ತರಿಸಬಾರ್ದಾ ಎಂದು ನನ್ನ ಆರಾಧ್ಯ ದೇವ ಲಕ್ಷ್ಮೀ ನರಸಿಂಹ ಕುಕ್ಕೆ ಸುಬ್ರಹ್ಮಣ್ಯ ನಿನಗೆ ಒಳ್ಳೆ ಆರೋಗ್ಯ ಆಯುಷ್ಯ ಜೀವನದಲ್ಲಿ ಒಳ್ಳೆ ಪ್ರಗತಿ ಕೊಡಲೆಂದು ಪ್ರಾರ್ಥಿಸುವೆ ಮಗಳೇ ಭಗವಂತ ಒಳ್ಳೇದು ಮಾಡ್ಲಿ ಇದು ನನಗೆ ಬರೀ ಕಮೆಂಟ್ ಅಲ್ರಪ್ಪ ನನ್ನ ಕೆಲಸಕ್ಕೆ ಸಿಕ್ಕಂಥ ಒಂದು ದೊಡ್ಡ ಪ್ರಶಸ್ತಿ ಅಂತ ತಿಳ್ಕೊತೀನಿ ಯಾಕಂದ್ರೆ ನೋಡ್ರಿ ಅಲ್ಲ ನಮ್ಮ ಒಂದು ಮಾತಿನಿಂದ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮದಿಂದ ಒಬ್ಬರು ಜೀವ ಕಳ್ಕೊಂಡಿರುವಂಥ ನೋವಾಗಿರ್ಬೋದು ಚಿಂತೆ ಆಗಿರ್ಬೋದು ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಕ್ಷಣ ದೂರ ಮಾಡಿ ನೆಮ್ಮದಿ ಕೊಡ್ತೀವಿ ನಮ್ಮ ಕಾರ್ಯಕ್ರಮದ ಮೂಲಕ ಅಂದ್ರೆ ಅದಕ್ಕಿಂತ ಸೌಭಾಗ್ಯ ಮತ್ತೊಂದು ಏನದ ಹೇಳ್ರಿ ಅಷ್ಟೇ ಅಲ್ಲ ಅವರು ಹೃದಯಾಂತರಾಳದಿಂದ ನನಗೆ ಹರಸಿ ಹಾರೈಸ್ಯಾರಲ್ಲ ನಿಮಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮ್ಮ ಚಂದ್ರಶೇಖರ್ ಅವರೇ ಬಹಳ ಭಾಳ ಬಹಳ ಭಾಳ ಖುಷಿಯಾಯ್ತಿ ಕಮೆಂಟ್ ನೋಡಿ ನೋಡಿ ತೃಪ್ತಿ ಆಯ್ತು ಅಂತ ಹೇಳ್ಬೋದು ಇನ್ನ ಮತ್ತೊಬ್ರು ಪೈ ಗಣೇಶ್ ತ್ರೀ ನೈನ್ ಸಿಕ್ಸ್ ಟು ಅನ್ನೋಂಥವ್ರು ಕಮೆಂಟ್ ಮಾಡ್ಯಾರ ಮಿರ್ಚಿ ಮಂಡಕ್ಕಿ ಈಸ್ ಒನ್ ಆಫ್ ದಿ ಬೆಸ್ಟ್ ಮೀಡಿಯಾ ಪ್ರೋಗ್ರಾಮ್ ನಾಟ್ ಟು ಮಿಸ್ ಆಸ್ ಇಟ್ ಈಸ್ ಕ್ರಿಯೇಟಿಂಗ್ ಅವೇರ್ನೆಸ್ ವಿತ್ ಹ್ಯೂಮರ್ ಅಂದ್ರೆ ಒಂದು ಸೀರಿಯಸ್ ಆದ ವಿಷಯಗಳನ್ನ ಜಾಗೃತಿ ಮೂಡಿಸೋದ್ರ ಜೊತೆಗೆ ಹಾಸ್ಯ ಪ್ರಜ್ಞೆಯೊಂದಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಹತ್ತಾರ ಹಿಂಗಾಗಿ ದಿ ಬೆಸ್ಟ್ ಕಾರ್ಯಕ್ರಮ ಅಂತ ಹೇಳಿರಿ ಬಹಳ ಖುಷಿ ಆಯ್ತು ಇನ್ನ ಮತ್ತೊಬ್ರು ಕಮೆಂಟ್ ಮಾಡ್ಯಾರ ರಾಜೇಂದ್ರ ಪ್ರಸಾದ್ ಡಬ್ಲ್ಯೂ ಯು ತ್ರೀ ವಿ ಟಿ ಅನ್ನುವಂಥವರು ಇಂಗ್ಲೀಷ್ನಲ್ಲಿ ಧಮಕಿ ಕನ್ನಡಿಗ ಕಂಗಾಲು ಪತ್ರಕರ್ತರು ಈ ಬಗೆಯಲ್ಲಿ ಶೀರ್ಷಿಕೆ ಹುಡುಕಬೇಕು ರಿಯಲಿ ಗುಡ್ ಟೈಟಲ್ ಅಂದರೆ ನಮ್ಮ ಕಾರ್ಯಕ್ರಮದ ಥಂಬ್ನೆಯಲ್ಲಿ ಶೀರ್ಷಿಕೆಯನ್ನು ಗಮನಿಸಿ ಕಮೆಂಟ್ ಮಾಡೋರು ನೋಡ್ರಿ ಖುಷಿ ಆಯಿತು ಅಂದರೆ ಈ ಥರ ಶೀರ್ಷಿಕೆಗಳನ್ನು ಕೊಡಬೇಕು ಹುಡುಕಬೇಕು ಅಂತ ಹೇಳಿರಿ ಖುಷಿ ಆಯಿತು ನನಗೆ ಮತ್ತೊಬ್ರು ಈ ನಮ್ಮ ಮಿರ್ಚಿ ಮಂಡಕ್ಕಿ ನೋಡುವಂಥ ಕಾರ್ಯಕ್ರಮದ ನೋಡುವಂತಹ ಅಭಿಮಾನಿಗಳಲ್ಲಿ ಕವಿಗಳು ಹೆಚ್ಚು ಜಾಗೃತರಾಗ್ಲಿಕ್ಕತ್ತಾರ ದಿನೂ ಒಬ್ಬರಿಲ್ಲ ಒಬ್ರು ಕವನ ಬರೀಲಿಕ್ಕತ್ತಾರೆ ಇಲ್ಲೊಬ್ರು ಬರ್ದಾರ ಆಫ್ಟರ್ ಸ್ಕೂಲ್ ಟೂ ತ್ರೀ ಸಿಕ್ಸ್ ಫೋರ್ ಎನ್ನುವಂಥ ಐಡಿಯಿಂದ ಬರ್ದಾರೆ ಇವ್ರ ಹೆಸರು ಗೊತ್ತಿಲ್ಲ ಕನ್ನಡಕ್ಕೊಂದೇ ಟಿ ವಿ ವಿಕ್ರಮ ತೋರುವುದು ಭ್ರಷ್ಟರ ಅಕ್ರಮ ಆಗಿದೆ ಇಲ್ಲಿ ಸಂಸ್ಕೃತಿ ದೇಶಭಕ್ತಿ ಸಂಗಮ ವ್ಯಕ್ತಿತ್ವ ವಿಕಸನ ಇದು ಸಾಧನ ಉತ್ತಮ ಎಂಥ ಅದ್ಭುತವಾದ ಕವನ ಬರೆದರೆ ನಿಮ್ಮ ಕವನಕ್ಕೆ ನಮ್ಮ ಕಡೆಯಿಂದ ನಮೋ ನಮಃ ಇನ್ನು ಮತ್ತೊಬ್ಬರು ಕೊನೆಯದಾಗಿ ಓದ್ತೀನಿ ಇವತ್ತು ನಾಗರಾಜ್ ದ್ಯಾವನಕೊಂಡಿ ಸಿಕ್ಸ್ ತ್ರೀ ಫೋರ್ ಫೈವ್ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ ನಮ್ಮ ಅಕ್ಕನ ಹೆಸರು ಶ್ವೇತಕ್ಕ ನಿಮ್ಮ ಹೆಸರು ಶ್ವೇತಕ್ಕ ನಿಮ್ಮ ಮಾತು ಬೆಂಕಿ ಹೀಗೆ ಧರ್ಮ ಜಾಗೃತಿ ಕೆಲಸ ಮಾಡ್ತಾ ಇರಿ ನಾನು ಟಿ ವಿ ವಿಕ್ರಮ ನೋಡಿದಾಗಿನಿಂದ ದೇಶ ಪ್ರೇಮ ಹೆಚ್ಚಾಗಿದೆ ಮತ್ತು ಭಾರತೀಯನಾಗಿ ಹುಟ್ಟಿದ್ದು ಅದರಲ್ಲಿ ಒಬ್ಬ ಹಿಂದುವಾಗಿ ಹುಟ್ಟಿದ್ದು ಹೆಮ್ಮೆ ಅನಿಸುತ್ತದೆ ಟಿ ವಿ ವಿಕ್ರಮದ ಎಲ್ಲ ಬಳಗದವರಿಗೆ ಶ್ರೀರಾಮಚಂದ್ರನ ಕೃಪೆ ಸದಾ ಇರಲಿ ಅದ್ಭುತ ನಿಮ್ಮ ಕೆಲಸ ಮುಮ್ತಾಜ್ ಅಕ್ಕ ಶ್ವೇತಕ್ಕ ಸೌಮ್ಯಕ್ಕ ಜಾನ್ವಿಯಕ್ಕ ಜಗದೀಶ್ ಅಣ್ಣ ಒಬ್ಬೊಬ್ಬರು ಒಂದು ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲರೂ ಟಿ ವಿ ವಿಕ್ರಮವನ್ನು ವೀಕ್ಷಿಸಿರಿ ನೋಡ್ರಪ್ಪ ಎಲ್ಲಕ್ಕಿಂತಲೂ ಬಹಳ ಖುಷಿಯಾಗಿದೆ ನಮ್ಮ ಟಿ ವಿ ವಿಕ್ರಮ ನೋಡ್ದಾಗಿನಿಂದ ದೇಶ ಪ್ರೇಮ ಹೆಚ್ಚಾಗಿದೆ ಭಾರತೀಯನಾಗಿ ಹಿಂದೂ ಹುಟ್ಟಿದ್ದಕ್ಕೆ ಹೆಮ್ಮೆ ಅನಿಸ್ಲಿಕ್ಕೆ ಆತದ ಅಂದ್ರಲ್ಲ ಇಲ್ಲಿಗೆ ನಮ್ಮ ಚಾನಲ್ನ ಕೆಲಸ ಸಾರ್ಥಕ ಆಯಿತು ಅಂತ ಹೇಳ್ಬೋದು ಯಾಕಂದ್ರೆ ಇಂಥ ಇಂಥ ಒಂದು ನಮ್ಮ ಟಿ ವಿ ವಿಕ್ರಮದ ಅಭಿಮಾನಿಗಳು ನೂರು ಸಾವಿರ ಆಗಲಿ ಸಾವಿರ ಲಕ್ಷ ಆಗಲಿ ಲಕ್ಷ ಕೋಟಿ ಆಗಲಿ ಅಂತ ನಾವು ಬಯಸ್ತೀವಿ ಇಂಥ ಅಭಿಮಾನ ನಮ್ಮ ದೇಶದ ಮೇಲಿನ ಪ್ರೀತಿ ಹಿಂಗ ಹೆಚ್ಕೊಂತ ಹೋದರೆ ನಮ್ಮ ದೇಶ ಇನ್ನೂ ಬಹಳ ಮುನ್ನಡೀತದನ್ನುವಂಥ ಖುಷಿಯೊಂದಿಗೆ ಮಿರ್ಚಿ ಮಂಡಕಿ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ನಾಳೆ ಮತ್ತೊಂದಷ್ಟು ಇಂಥವೇ ಸುದ್ದಿಗಳನ್ನು ತರ್ತೀನಿ ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ